Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೀನ್ ಸುಮ್ನೆ ಡಿವೋರ್ಸ್ ಪೇಪರ್ಸ್ ಸೈನ್ ಮಾಡಿಸ್ಕೊಂಡು ನಿಮ್ ಬಾಸ್ ಜೊತೆ ಓಡಾಡ್ಬೋದಾ? ಆಗ ನಿನಗೆ ನೆನ್ಪಿರ್ಲಿಲ್ವಾ ನಿನಗಿನ್ನೂ ಮದ್ವೆ ಆಗಿದೆ, ಡಿವೋರ್ಸ್ ಆಗಿಲ್ಲ ಅಂತ? ಇದನ್ನೂ ಹೇಳ್ಬಿಟ್ನ ನೋಡು, ಹಳೇದನ್ನ ಕೆದಕ್ತಾ ನಾನ್ ಕೂರಲ್ಲ, ನೀನು ಅಷ್ಟೆ. ನಿನ್ನ ಒಣ ಪ್ರತಿಷ್ಠೆನ ಬಿಟ್ಟು ಭಾವನ ಹತ್ರ ಕ್ಷಮೆ ಕೇಳು. ಯಾಕೆ ಯಾಕೆ ಅಂದ್ರೆ ಇದು ನಿನ್ನಂತವ್ರಿಗೆ ಈ ಕೇಸು ಮಾದರಿ ಆಗ್ಬೇಕು. ನಿಮ್ ನಿಮ್ ಸ್ವಾರ್ಥಕ್ಕೆ ಹೆಣ್ಮಕ್ಳ ರಕ್ಷಣೆಗೋಸ್ಕರ ಮಾಡಿರೋ ಕಾನೂನ ದುರುಪಯೋಗ ಮಾಡ್ಕೋತಿದ್ದೀರ. ಹೆಂಡತಿ ಅಂದ್ರೆ ಗಂಡನ್ ಮನೆ ಮನ್ಸನ್ನ ಬೆಳಗೋ ದೀಪ ಆಗ್ಬೇಕು, ಅವನನ್ ಸರ್ವನಾಶ ಮಾಡೋ ಬೆಂಕಿ ಅಲ್ಲ. ಅಷ್ಟಕ್ಕೂ ಭಾವ ನಿಂಗೇನೇ ಮಾಡಿದ್ರು, ಅವರನ್ನೇ ಅರೆಸ್ಟ್ ಮಾಡಿಸೋ ಅಂತದ್ ಏನ್ ಮಾಡಿದ್ರು ಅಂತ? ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರಲ್ಲ, ಆ ತಪ್ಪಿಗೆ ನೀನು ಅವ್ರಿಗೆ ಶಿಕ್ಷೆ ಕೊಡ್ತಿದ್ಯಾ? ಕಾನೂನಿರೋದು ಹೆಣ್ಮಕ್ಳ ರಕ್ಷಣೆಗೆ, ಗಂಡ್ ಮಕ್ಕಳನ್ನ ದಂಡಿಸೋದಕ್ಕಲ್ಲ. ಸುಳ್ಳು ಕೇಸ್ ಹಾಕಿ ಒಳಗಾಕಿಸ್ತಿರಲ್ಲ, ಇದರಿಂದ ಹೊತ್ತು ಉರಿಯೋದು ನಿಮ್ಮನೇನೆ. ತಪ್ಪು ಮಾಡ್ದೇನೆ ಅವ್ರು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಇದು ನಿನ್ನೊಬ್ಳ ಕತೆ ಅಲ್ಲ, ನಿನ್ನಂತ ಮನಸ್ಥಿತಿ ಇರೋ ಸಾವಿರಾರು ಹೆಣ್ಮಕ್ಳ ಕತೆ. ಗಂಡನ್ ಮೇಲೋ ಅತ್ತೆ ಮೇಲೋ ಅವ್ರ ಮನೆಯವ್ರ ಮೇಲೆ ಕೋಪ ಬಂದ್ರೆ ಸಾಕು, ಬಂದು ಸುಳ್ಳು ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ನಮ್ ಸಂವಿಧಾನಕ್ಕೆ ಹೆಣ್ಮಕ್ಳ ರಕ್ಷಣೆ ಮೇಲಿರೋ ಕಾಳಜಿನ ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾರೆ. ಎಷ್ಟೋ ಜನ ಗಂಡ್ಮಕ್ಳು ಇವತ್ತಿಗೂ ಈ ಸುಳ್ಳು ಕೇಸಿಂದ ನರಳ್ತಾ ಇದ್ದಾರೆ. ನಿಮ್ಮಂತವ್ರು ತೋಡಿರೋ ಕೆಡ್ಡಾಗಿ ಬಿದ್ದು ಏಳಕ್ಕೂ ಆಗದೆ ಸಾಯಕ್ಕೂ ಆಗದೆ ಒದ್ದಾಡ್ತಿದ್ದಾರೆ. ಯಾಕೆ ಬದುಕಕ್ ಬಿಡಿ, ನಿನಗ್ ಭಾವನ್ ಜೊತೆ ಸರಿ ಹೋಗ್ತಿಲ್ವಾ? ಆಯ್ತು, ಅವ್ರನ್ನ ಬಿಟ್ಬಿಡು, ಅವರಾದ್ರೂ ಬದುಕೊಳ್ಳಿ. ಇಲ್ಲ, ಅವರೇ ಬೇಕು ಅಂತ ಅನ್ನಿಸ್ತಿದ್ರೆ ನಿನ್ ಅಹಂಕಾರ ಈಗೋನ್ ಬಿಟ್ಟು ಅವ್ರ ಜೊತೆ ಕೂತು ಮಾತಾಡು, ಮನಸ್ತಾಪನ ಬಗೆಹರಿಸ್ಕೋ. ಅದನ್ ಬಿಟ್ಟು ಅವ್ರಿಗೆ ಈ ತರ ಅವಮಾನ ಮಾಡೋದು ಅದ್ ಎಷ್ಟು ಸರಿ? ನಮ್ ದೇಶದಲ್ಲಿ ಹೆಣ್ಣನ್ನ ದೇವಿಗೆ ಹೋಲಿಸ್ತಾರೆ. ದೇವಿ ಅಂದ್ರೆ ತಾಯಿ ಕಣೆ, ನಿಂತರ ದೆವ್ವ ಅಲ್ಲ. ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಕುಲಂಕುಷವಾಗಿ ನಾನೇ ವಿಚಾರಣೆಗೆ ನಿಂತ್ಬಿಡ್ತೀನಿ. ನಿನ್ನ ಸುಳ್ಳನ್ನ ಬಯಲಿಗೆಳೆದು ಬ್ರೇಕಿಂಗ್ ನ್ಯೂಸ್ ಮಾಡ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.